ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗ್ತಿದೆ ಬಡವ ರಾಸ್ಕಲ್ಗೆ ಹಂಸಲೇಖ ಅವರು, ಶಿವಣ್ಣ ಅವರು, ವಿಜಯವರು, ಮತ್ತು ಸಿಂಹ ಸತೀಶ್ ಅವರು, ಲೂಜ್ ಮದ. ಈ ಮಹಿಳೆಯರು ನಿಜವಾಗ್ಲೂ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ನಮ್ಗೆ ರಂಗಿದಿ ಸುಬ್ಬಯ್ಯ, ರಚಿತಾರಾಮ್, ನಿಧಿ ಎಲ್ಲ ಬಂದಿದ್ದಾರೆ. ಬಹಳ ಸಂತೋಷ. ನಮ್ಗೆ ಲಾಸ್ಟ್ ಟೈಮು ಇಲ್ಲಿ ಇದಕ್ಕಿನ್ನ ಒಂದು ವಾರದ ಪ್ರೋಗ್ರಾಮ್ ಮಾಡಿದ್ರು, ಅವಾಗ ನಮ್ಗೆ ಯಾಕೋ ಬೋರ್ ಹೊಡ್ಕೊಡು, ಬರೀ ಗಂಡ್ ಗಂಡ್ಸ್ರೆ ಮಾಡಿಕೊಂಡು ಥೋ ಅಂತ ಅನ್ಸ್ಬಿಟ್ಟು ನಾಲ್ಕು ಕ್ಷಣ ವಾಸಕ್ಕೆ ಬಂದು ಬೇರೆ ಕಾರ್ಯಕ್ರಮ ಇದೆಯೇನು, ಬರೀ ಗಂಡ್ ಗಂಡ್ಸ್ರೆ. ಇದು ನೋಡಿ, ಇವತ್ತು ಒಂದು ಕಳೆ ಇದೆ ಅನಿಸಿರೋದಕ್ಕೆ. ಅಮೃತ ಅದು ಅಮೃತ ಅಮ್ಮನ ಬಂದಿದ್ದಾರೆ, ಇವತ್ತೆಲ್ಲ ಬ್ಯಾಲೆನ್ಸ್ ಆಗ್ತದೆ, ಸಂತೋಷ ನಿಜವಾಗ. ಯಾಕೆ ನಾನು ಇದರಲ್ಲಿ ತಾಯಿ ರೋಲ್ ಅಂತ ಹೇಳಿದೆ ಅಂತಂದ್ರೆ, ನನಗೆ ಫಸ್ಟ್ ಇವರು ಜಗಳ ಮಾಡಿದ್ರು, ಏ ಎಲ್ಲ ನಿನ್ನೆ ಅಪ್ಪ ತಂದೆ ಪಡ್ರೆ ಎಲ್ಲ ನಿನ್ನೆ ಮಾಡ್ತೀಯ, ಅದು ಇನ್ನು ಚೇಂಜ್ ಮಾಡ್ಕೊಳ್ಳೋಣ, ನಾ ನಿನ್ ತಾಯಿ ಮಾಡೋ, ನಾನು ತಂದೆ ಮಾಡ್ತೀನಿ ಅಂತ. ಇಲ್ಲ, ಎಲ್ಲ ಪಿಕ್ಚರ್ ಅಲ್ಲಿ ಎಲ್ಲ ಡೈಲಾಗ್ ಇವನೇ ಮಾತಾಡ್ಬಿಡ್ತಾನೆ. ಯಾಕಂದ್ರೆ ಡೈರೆಕ್ಟ್ರು ಸ್ಕ್ರೀನ್ ಪೇಪರ್ ತಂದಿರ್ತಾರೆ ಕ್ಯಾರವಾನ್ ಅಲ್ಲಿ ನನ್ಗೆ ಹೇಳಕ್ಕೆ, ನೋಡಿ ಮೇಡಮ್ ಇದು ನಿಮ್ ಡೈಲಾಗು, ಇದಾದ್ಮೇಲೆ ರಘು ಏನಿರ್ತಾರೆ. ಓ ಹೌದಾ ಸರ್ ಸರ್, ನನಗೆ ಬಾಹ್ಯಾಟ ನೋಡಿ, ನನ್ಗೆ ತುಂಬಾ ನೆನಪಿನ ಶಕ್ತಿ ಜಾಸ್ತಿ ಇರೋದ್ರಿಂದ ಮೊದ್ಲೇ ಬಾಹ್ಯಾಟ್ ಮಾಡ್ಕೊಳ್ಳಲ್ಲ. ಏನು ಸೆಟ್ ಅಲ್ಲಿ ಹೋಗ್ತೀವಾ, ನನ್ನೇ ಮಾತಾಡ್ತಿರ್ತಾರೆ ನಂದು ಹೇಳಿದ್ರಲ್ರಿ ಅಂದ್ರೆ. ಇಲ್ಲ ಮೇಡಮ್, ಅವ್ರು ಇಂಪ್ರೂವೈಸ್ ಮಾಡ್ಕೊಂಡು ಅವ್ರು ಮಾಡ್ತಾರಂತೆ, ನೀವು ಸರಿ ಬಿಡಿ ಅಂತ. ಸ್ವಲ್ಪ ನಿಜ, ಸಿಕ್ಕಾಪಟ್ಟೆ ಮಾತಾಡೋದ್ರಿಂದ ನಾನು ಹೆಂಗ್ ಸೈಲೆನ್ಸ್ ಹುಡುಕ್ತಾ ಇರ್ತೀನಿ ಇವಾಗ. ಅದಕ್ಕೆ ನಿಜವಾಗ ಬಹಳ ಸಂತೋಷ, ಎಲ್ಲರೂ ಬಂದು ಇಡೀ ನಿಜವಾದ ಗಾಂಧಿನಗರನೇ ಒಂದು 80% ಬಂದಿದೆ, 33% ಜಾಸ್ತಿನೇ ಬಂದಿದೆ. ಅಲ್ಲಲ್ಲ, ಗಾಂಧಿನಗರ 80% ಬಂದಿದೆ ಅಂತ ಹೇಳಿದೆ. ನನಗೆ ಬಹಳ ಖುಷಿಯಾಗಿದ್ದು, ಶಿವಣ್ಣ ಬಹಳ ದಿನಗಳ ಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶಿವಣ್ಣ ತುಂಬಾ ತುಂಬಾ ತುಂಬಾ, ಇಡೀ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ದೇಶ ನಾವು ಅಪ್ಪುವನ್ನ ಕಳ್ಕೊಂಡು ತುಂಬಾ ನೋಡಿದ್ವಿ. ಎಲ್ಲೋ ಒಂದ್ ಕಡೆ ನಗು ಬರಬೇಕು, ಎಲ್ಲೋ ಒಂದ್ ಕಡೆ ಸಮಾಧಾನ ಆಗ್ಬೇಕು ಅಂದ್ರೆ ಮನೆಯ ಹಿರಿಯ ಮಗ ನೀನು, ಬಂದಿರೋದು ತುಂಬಾ ಸಂತೋಷ ಅನ್ನಿಸ್ತು. ಶ್ರೀಕಾಂತ್ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು.